पिता माता जन्म सिद्ध हक है आणि तो ही मिळणार आहे। भारतीय राष्ट्रीयवादी स्वातंत्र्य होराटगारर ಹಾಗೂ ಸಮಾಜ ಸುಧಾರಕರು ಭಾರತದ ಸ್ವಾತಂತ್ರ್ಯ ಹೋರಾಟದ ಚಳವಳಿಯ ಮೊದಲನೆಯ ಜನಪ್ರಿಯ ನಾಯಕ ಅಪ್ಪಟ ದೇಶಭಕ್ತ ಸ್ವರಾಜ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಸಿಂಹ ಗರ್ಜನೆ ಹಾಕುವುದರ ಮೂಲಕ ಲೋಕಮಾನ್ಯ ಎಂದೇ ಗೌರವಕ್ಕೆ ಪಾತ್ರರಾದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು। ಭಾರತೀಯರ ಪ್ರಜ್ಞೆಯಲ್ಲಿ ಸಂಪೂರ್ಣ ಸ್ವರಾಜ್ಯದ ಕಿಚ್ಚು ಹಚ್ಚಿದ ತಿಲಕರು ಹಿಂದೂ ರಾಷ್ಟ್ರವಾದದ ಪಿತಾಮಹ ಎಂದೇ ಹೆಸರುವಾಸಿಯಾದವರು। ಹಿಂದೂ ಧರ್ಮ ಭಾರತದ ಇತಿಹಾಸ ಸಂಸ್ಕೃತ ಗಣಿತ ಹಾಗೂ ಖಗೋಳ ಶಾಸ್ತ್ರಗಳ ಆಳವಾದ ಅಧ್ಯಯನ ಮಾಡಿದ್ದ ತಿಲಕರು ಬಹಳಷ್ಟು ಜ್ಞಾನವನ್ನು ಸಂಪಾದಿಸಿದ್ದರು। ಅಂತಹ ಮಹಾನ್ ಜ್ಞಾನಿ ತಿಲಕರು ಹುಟ್ಟಿದ್ದು ಮಹಾರಾಷ್ಟ್ರದ ರತ್ನಗಿರಿಯ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ 1856 ಜುಲೈ 23ರಂದು ತಂದೆ ಗಂಗಾಧರ ರಾಮಚಂದ್ರ ತಿಲಕ್ ತಾಯಿ ಪಾರ್ವತಿಬಾಯಿ ತಿಲಕರ ಸುಪುತ್ರರಾಗಿ ಜನಿಸಿದ ದೇಶಪ್ರೇಮಿ ಅವರೇ ಕೇಶವ। ಇವರ ಮೂಲ ಹೆಸರು ಕೇಶವ। ಇವರ ತಂದೆ ಸಾಮಾನ್ಯ ಶಾಲಾ ಶಿಕ್ಷಕರಾಗಿದ್ದವರು। ಶಿಕ್ಷಕರ ಮಗನಾಗಿ ಜನಿಸಿದ ತಿಲಕರು ಅಂದು ದೇಶಭಕ್ತಿಯ ಪಾಠವನ್ನು ಇಡೀ ನಾಡಿಗೆ ಕ್ರಾಂತಿಯ ಮೂಲಕ ಕಲಿಸಿಕೊಟ್ಟ ಹೃದಯವಂತ ಶಿಕ್ಷಕ। ಬಾಲ್ಯದಿಂದಲೇ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಚತುರರು ಆಗಿದ್ದ ತಿಲಕರು ಗಣಿತ ವಿಷಯದಲ್ಲಿ ಬಹಳಷ್ಟು ವಿಶೇಷ ಪ್ರತಿಭೆಯನ್ನು ಹೊಂದಿದ್ದರು। ಬಾಲ್ಯದಲ್ಲಿ ಗಣಿತ ವಿಷಯದಲ್ಲಿ ಹಾಕಿದ ಲೆಕ್ಕಾಚಾರದ ಬುದ್ಧಿವಂತಿಕೆ ಮುಂದೆ ದೇಶದ ಸ್ವಾತಂತ್ರ್ಯಕ್ಕೆ ಹಾಕಿದ ಲೆಕ್ಕಾಚಾರವು ಅಷ್ಟೇ ಸರಿಯಾಗಿತ್ತು ಹಾಗೂ ಕಟ್ಟುನಿಟ್ಟಾಗಿತ್ತು ಮತ್ತು ದಿಟವಾಗಿತ್ತು। ಶಿಕ್ಷಕರ ಮಗನಾಗಿದ್ದ ತಿಲಕರು ಗಣಿತ ಮತ್ತು ಸಂಸ್ಕೃತಗಳ ಜ್ಞಾನದ ಪಾಂಡಿತ್ಯದಿಂದ ತಂದೆಯನ್ನೇ ಆಶ್ಚರ್ಯಚಕಿತಗೊಳಿಸುವಂತೆ ಮಾಡಿತ್ತು। ಮೂಲ ಹೆಸರು ಕೇಶವ ಇದ್ದರೂ ಕೂಡ ಬಾಲ ಅಥವಾ ಬಲವಂತ ಎಂಬ ಹೆಸರು ನಡುವೆ ಸೇರಿದ್ದು ಅವರ ಅಪಾರ ಜ್ಞಾನ ಸಂಪತ್ತು ಹಾಗೂ ದಿಟ್ಟತನಕ್ಕೆ ಸಾಕ್ಷಿಯಾಗಿತ್ತು। ಹುಟ್ಟಿನಿಂದಲೇ ಆಂಗ್ಲ ಮಾದರಿಯ ಶಿಕ್ಷಣದಲ್ಲಿ ತುಂಬಾ ನಿರಾಸಕ್ತಿ ಇತ್ತು। ಬಾಲ್ಯದಲ್ಲಿದ್ದಾಗಲೇ ದೇಶೀಯ ಸಾಹಿತ್ಯದ ಕೃತಿಗಾರರ ಬಗ್ಗೆ ಆಳವಾದ ಜ್ಞಾನವನ್ನ ಹೊಂದಿದ್ದರು। ಬಾಲಗಂಗಾಧರ್ ತಿಲಕರು ವಯಸ್ಸಿಗೂ ಮೀರಿದ ಬುದ್ಧಿಶಕ್ತಿಯನ್ನ ಗಳಿಸಿದ್ದರು ಎಂಬುದಕ್ಕೆ ಒಂದು ಘಟನೆಯನ್ನ ಹೇಳಬೇಕೇಳೆಯ। ಒಂದು ದಿನ ತಿಲಕರ ತಂದೆ ಬಾಣ ಎಂಬ ಕಾದಂಬರಿಯ ಸಮಾಸ ಪದಗಳನ್ನು ಬಿಡಿಸುವುದರಲ್ಲಿ ತುಂಬಾ ಮಗ್ನರಾಗಿದ್ದರು। ಅವರ ಪಕ್ಕದಲ್ಲೇ ಆಟ ಆಡಿಕೊಳ್ಳುತ್ತಿದ್ದ ಬಾಲಕ ತಂದೆಯ ಕೈಯಲ್ಲಿದ್ದ ಕೃತಿಯನ್ನ ಬೇಕೆಂದು ಹಠ ಮಾಡಿದಾಗ ಮಗನ ಗಮನ ಬೇರೆಡೆ ಸೆಳೆಯಲು ಒಂದು ಷರತ್ತನ್ನು ಆತನಿಗೆ ಹಾಕುತ್ತಾರೆ। ಅವನಿಗೆ ಬಿಡಿಸಲು ಅಸಾಧ್ಯವಾದ ಲೆಕ್ಕವೊಂದನ್ನು ಕೊಡುತ್ತಾರೆ। ಬಾಲಕ ತಿಲಕರಿಗೆ ಅದು ಬಹಳ ಕಷ್ಟವಾಗಿಯೇ ಇತ್ತು. ಆದರೆ ದಿಟ್ಟ ಹಠದ ತಿಲಕರು 2 ಗಂಟೆ ವ್ಯಯಿಸಿ ಆಸಕ್ತಿಯಿಂದ ಲೆಕ್ಕವನ್ನು ಬಿಡಿಸಿ ತಂದೆಗೆ ತೋರಿಸುತ್ತಾರೆ. ಮಗನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಇರುವುದರಿಂದ ತಮ್ಮ ಬಳಿ ಇರುವ ಬಾಣ ಕಾದಂಬರಿಯನ್ನ ಕೊಟ್ಟು ಬಿಡುತ್ತಾರೆ. ಈ ರೀತಿಯ ದಿಟ್ಟತನದೊಂದಿಗೆ ಅಪಾರವಾದ ಬುದ್ಧಿಶಕ್ತಿಯನ್ನು ಹೊಂದಿದವರು ಬಾಲಗಂಗಾಧರ್ ತಿಲಕರು. ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ತಿಲಕರು ತಮ್ಮ 17ನೆಯ ವಯಸ್ಸಿನ ಹೊತ್ತಿಗೆ ತಂದೆಯನ್ನು ಕೂಡ ಕಳೆದುಕೊಂಡರು. ಆನಂತರದ ದಿನಗಳಲ್ಲಿ ಚಿಕ್ಕಪ್ಪ ಗೋವಿಂದರಾವ್ ತಿಲಕರ ಆಶ್ರಯದಲ್ಲಿ ಬೆಳೆಯುತ್ತಾರೆ. ಆಧುನಿಕ ಕಾಲೇಜು ಶಿಕ್ಷಣ ಪಡೆದುಕೊಂಡ ಹೊಸ ಪೀಳಿಗೆ ಯುವಕರಲ್ಲಿ ತಿಲಕರು ಕೂಡ ಒಬ್ಬರು. ಪದವಿ ಪಡೆದ ಬಳಿಕ ಪುಣೆಯ ಖಾಸಗಿ ಶಾಲೆಯೊಂದರಲ್ಲಿ ಗಣಿತ ಶಿಕ್ಷಕರಾಗಿ ಸೇರಿದ ತಿಲಕರು ನಂತರ ಅದನ್ನು ತೊರೆದು ಪತ್ರಿಕೋದ್ಯಮದಲ್ಲಿ ತೊಡಗಿದರು. ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯು ಭಾರತೀಯ ಪರಂಪರೆಯನ್ನ ಹಾಗೂ
ಭಾರತೀಯ ವಿದ್ಯಾರ್ಥಿಗಳನ್ನು ತೀರಾ ಕೆಳಮಟ್ಟಕ್ಕೆ ನೋಡುತ್ತಿದ್ದಾರೆ ಎಂಬ ನಿರ್ಧಾರಕ್ಕೆ ಬಂದ ಅವರು ಈ ಪದ್ಧತಿಯ ತೀವ್ರ ಟೀಕಾಕಾರರಾದರು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ದೊರೆಯಬೇಕ ಎಂಬ ಉದ್ದೇಶದಿಂದ ಪುಣೆಯಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಕೂಡ ಸ್ಥಾಪಿಸಿದರು. ಬಾಲ್ಯದಿಂದಲೂ ದಿಟ್ಟತನ ಹೊಂದಿರುವ ತಿಲಕರು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮೀಸಲಿಟ್ಟವರು. 1857 ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಚಳವಳಿಯ ನಂತರ ಸ್ವಾತಂತ್ರ್ಯ ಹೋರಾಟದ ಮೊದಲ ನಾಯಕರಾಗಿದ್ದವರು. ದೇಶದ ಯಾವುದೇ ವಿಚಾರ ಬಂದರೂ ಅದನ್ನು ಹಿಮ್ಮೆಟ್ಟಿಸುವ ಗಟ್ಟಿ ಧೈರ್ಯವನ್ನು ಹೊಂದಿದ್ದರು. ಅನ್ಯಾಯವಾಗುವ ಯಾವುದೇ ಸಂದರ್ಭ ಬಂದರೆ ದಿಟ್ಟ ಹೆಜ್ಜೆಯನ್ನ ಅವರು ಇಡುತ್ತಿದ್ದರು. ಇವರ ಜೊತೆಯಾಗಿ ಇವರ ನಿಲುವುಗಳಿಗೆ ಬೆಂಬಲ ನೀಡುವ ಇನ್ನಿತರ ನಾಯಕರೆಂದರೆ ಲಾಲಾ ಲಜಪತ್ ರಾಯರು ಮತ್ತು ಬಿಪಿನ್ ಚಂದ್ರ ಪಾಲರು. ಇಂದಿಗೂ ಈ ಮೂವರು ನಾಯಕರು ಲಾಲ್ ಬಾಲ್ ಪಾಲರೆಂದೇ ಪ್ರಸಿದ್ಧರು. ಬಿಚ್ಚು ಮಾತಿನ ಇವರ ನೇರ ನುಡಿಗಳು ದೇಶದ ಮಂದಗತಿಯ ನಾಯಕರನ್ನು ಕೂಡ ನಡುಗಿಸುತ್ತಿದ್ದವು. ಇನ್ನು ಬ್ರಿಟಿಷರ ಕತೆ ಕೇಳಬೇಕೇ? ಕೆಂಪು ಕಮಂಗಿ ಬ್ರಿಟಿಷರ ಎದೆಯಲ್ಲಿ ಭಯದ ಬೆಂಕಿಯನ್ನ ಹಚ್ಚಿ ಬುಡವನ್ನೇ ಅಲುಗಾಡಿಸಿ ಬಿಟ್ಟಿದ್ದರು ಬಾಲಗಂಗಾಧರ ತಿಲಕರು. ಮಾತರಂ ವಂದೇ ಮಾತರಂ ವಂದೇ ಮಾತರಂ ಎಂಬ ಸೂತ್ರವು ಹಿಂದೂಸ್ತಾನದ ಜನ್ಮಶಾಸ್ತ್ರವು ಶ್ರುತಿಲಯ ಚತಿಗಳ ರಾಗಾಲಾಪವು ಎಂದು ಮರೆಯದ ಬೀಜ ಮಂತ್ರವು ಕಾಶ್ಮೀರದಿಂದ ಕನ್ಯಾಕುಮಾರಿಯು ಮೆರೆದು ಹಾಡಿದ ಕಿಚ್ಚು ಹಚ್ಚಿದ ಹಿಂಸೆ ಸಹಿಸದ ಭೇದ ಮಾಡದ ಗಾಂಧಿ ಮಂತ್ರವೇ ದೇಶವೇ ಪುಣ್ಯ ದೇಶ ಜಗಕ್ಕೆಲ್ಲ ಧನ್ಯ ದರ್ಶ ವಂದೇ ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶ ವಂದೇ ಮಾತರಂ ವಂದೇ ಮಾತರಂ ಓ ಗಾಂಧಿ ಮಹಾತ್ಮ. ತಿಲಕರ ಹೊಡೆತಕ್ಕೆ ಬಳಲಿ ಬೆಂಡಾಗಿದ್ದ ಬ್ರಿಟಿಷ್ ಅಧಿಕಾರಿ ವ್ಯಾಲೆಂಟೈನ್ ಚಿರಲ್ ತನ್ನ ಭಾರತದ ಕ್ಷೋಭೆ ಎಂಬ ಪುಸ್ತಕದಲ್ಲಿ ಭಾರತದ ಅಶಾಂತಿಯ ಜನಕನೆಂದು ಅವರ ಬಗ್ಗೆ ಅಪಪ್ರಚಾರ ಮಾಡಿದನು. ದೇಶಕ್ಕಾಗಿ ಇವರು ಪ್ರತಿ ಹೆಜ್ಜೆಗಳು ದಿಟ್ಟವಾಗಿರುತ್ತಿದ್ದವು. ಇದಕ್ಕಾಗಿ ಬ್ರಿಟಿಷರ ಎದೆಯಲ್ಲಿ ಸದಾ ಭಯ ಆವರಿಸಿಕೊಂಡಿತ್ತು. ಇವರ ನೇರ ಮತ್ತು ದಿಟ್ಟತನದ ಬಗ್ಗೆ ಹೇಳುವಾಗ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖಲೆಯವರು ಬ್ರಿಟಿಷರಿಗೆ ಈ ರೀತಿಯಾಗಿ ಉತ್ತರವನ್ನ ನೀಡಿದ್ದರು. ತಿಲಕರು 100 ವರ್ಷದ ಹಿಂದೆ ಹುಟ್ಟಿದ್ದರೆ ಒಂದು ಮಹಾ ಸಾಮ್ರಾಜ್ಯವನ್ನೇ ಕಟ್ಟಿಬಿಡುತ್ತಿದ್ದರು ಎಂದು ತಿರುಗೇಟು ಕೊಟ್ಟಿದ್ದರಂತೆ. ಬ್ರಿಟಿಷರ ವಿರುದ್ಧ ಹೋರಾಡುವ ಕಾಲದಲ್ಲಿ ಅಥವಾ ಹೋರಾಟ ಮಾಡುವ ಸಮಯಕ್ಕಾಗಿ ಅವರ ಮುಂದಾಲೋಚನೆ ಅಥವಾ ಪೂರ್ವ ಸಿದ್ಧತೆ ಬಹಳಷ್ಟು ಇರುತ್ತಿತ್ತು. ಮೊದಲು ಇಡೀ ಜನತೆಯನ್ನು ಒಂದುಗೂಡಿಸಲು ಅವರು ಆಯ್ದುಕೊಂಡ ಮಾರ್ಗವೇ ಧಾರ್ಮಿಕತೆಯ ಬಂಧನ. ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಏಕತೆಯನ್ನು ಸಾಧಿಸಲು ಸಾರ್ವಜನಿಕ ಗಣೇಶ ಹಬ್ಬದ ಉತ್ಸವಕ್ಕೆ ಚಾಲನೆ ನೀಡಿದರು. ಸಮಸ್ತ ಭಾರತೀಯರನ್ನ ಸಾರ್ವಜನಿಕ ಗಣೇಶ ಉತ್ಸವದ ನೆಪದಲ್ಲಿ ಒಂದೆಡೆ ಸೇರಿಸಿ ಅವರಲ್ಲಿ ರಾಷ್ಟ್ರೀಯತೆಯನ್ನು ಕೀರ್ತನೆ ಭಜನೆ ಕಾರ್ಯಕ್ರಮಗಳ ಮೂಲಕ ತುಂಬಲು ಹೊಸ ಮಾರ್ಗಕ್ಕೆ ಅಡಿಪಾಯ ಹಾಕಿದರು.
ವಿವಿಧ ಆಚರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಸಮಸ್ತ ಭಾರತೀಯರ ಐಕ್ಯತೆಗಾಗಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದರು. ಈ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಹೋರಾಟದ ಚಳವಳಿಗೆ ಹೊಸ ಬಲ ಬಂದಂತಾಯಿತು. ತಿಲಕರು ಒಂದು ದಿನ ತಮ್ಮ ಸ್ನೇಹಿತರಾದ ಎಂ ಬಿ ನಾಮಜೋಶಿ, ಬಾಬಾ ಮಹಾರಾಜ್ ಪಂಡಿತ್ ಮತ್ತು ಇನ್ನಿತರ ತಮ್ಮ ಸ್ನೇಹಿತ ಬಳಗದೊಂದಿಗೆ ಮಾತನಾಡುತ್ತಾ ಕುಳಿತ ಸಂದರ್ಭದಲ್ಲಿ ಅರಿವಿಗೆ ಬಂದಿದ್ದೇ ಸಾರ್ವಜನಿಕ ಗಣೇಶೋತ್ಸವ. ಅದುವರೆಗೆ ಕೇವಲ ಗುಡಿ ಗುಂಡಾರಗಳಲ್ಲಿದ್ದ ಗಣಪತಿಯನ್ನ ಸಾರ್ವಜನಿಕರನ್ನಾಗಿಸಿದರು. ಜಾತಿ ಧರ್ಮಗಳಲ್ಲಿ ಮಾತ್ರ ಸೀಮಿತಗೊಳಿಸದೆ ಸಮಸ್ತ ಹಿಂದೂಗಳಲ್ಲಿ ಸಾಮರಸ್ಯದ ಭಾವನೆ ಮೂಡಿಸಲು ಸಾಧ್ಯ ಎಂಬುದನ್ನು ಈ ಮೂಲಕ ಮಾಡಿ ತೋರಿಸಿದರು. ಎಲ್ಲ ಜಾತಿ ಜನಾಂಗದವರಲ್ಲಿಯೂ ಗಣೇಶನಿಗೆ ವಿಶೇಷ ಸ್ಥಾನಮಾನ ನೀಡುವ ಅವಕಾಶವನ್ನು ಕಲ್ಪಿಸಿದರು. ಮೊದಲ ಬಾರಿಗೆ 1893ರಲ್ಲಿ ಭಾದ್ರಪದ ಶುಕ್ಲ ಚತುರ್ಥಿಯಿಂದ ಹಿಡಿದು ಅನಂತ ಚತುರ್ದಶಿಯವರೆಗಿನ 11 ದಿನಗಳ ಕಾಲ ಉತ್ಸವ ಮಾಡಲು ಕರೆ ನೀಡಿದರು. ಇತರ ಜನಸಾಮಾನ್ಯರು ನಾಯಕರೊಂದಿಗಿನ ಭೇಟಿಗಾಗಿ ಈ ಸಂದರ್ಭವನ್ನ ಅನುಕೂಲಕ್ಕೆ ತಕ್ಕಂತೆ ತಯಾರಿ ಮಾಡಲಾಯಿತು. ಆ ಒಂದು ಆಕ್ರಮಣಕಾರಿ ದಿನಗಳಲ್ಲಿ ಜನರಿಗೆ ಬೌದ್ಧಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕಲಾತ್ಮಕ ವಿಚಾರಗಳನ್ನು ಒದಗಿಸುವ ಉದ್ದೇಶದಿಂದ ಭಾಷಣಗಳು, ಕೀರ್ತನೆಗಳು, ನಾಟಕ, ಸಂಗೀತ ಗೋಷ್ಠಿ, ಕವಿಗೋಷ್ಠಿಗಳನ್ನೊಳಗೊಂಡ ಈ ಎಲ್ಲ ಅಂಶಗಳನ್ನು ಸಾರ್ವಜನಿಕ ಗಣೇಶ ಉತ್ಸವದಲ್ಲಿ ಹೊಂದಿಸುವ ಯೋಜನೆಯನ್ನು ತಮ್ಮ ಸ್ನೇಹಿತ ಬಳಗದೊಂದಿಗೆ ಚರ್ಚೆಯನ್ನು ನಡೆಸಿದರು. ಇದನ್ನು ಸಹಿಸದ ಕೆಂಪು ಕಮಂಗಿ ಬ್ರಿಟಿಷರು ಮುಸ್ಲಿಂ ವಿರೋಧಿ ಹಬ್ಬವೆಂದು ಅಪಪ್ರಚಾರ ಮಾಡಿ ಮುಸಲ್ಮಾನ ಬಾಂಧವರನ್ನು ಒಡೆದು ಆಳುವ ನೀತಿಗೆ ಅಂದು ಕೈ ಹಾಕಿದರು. ಆದರೆ ಕೆಲ ಮುಸಲ್ಮಾನ ಬಾಂಧವರು ಇದರಿಂದ ಮೊದಲು ಕಸಿವಿಸಿಗೊಂಡರು. ಆಮೇಲೆ ಬ್ರಿಟಿಷರ ಕುತಂತ್ರವನ್ನು ಅರಿತುಕೊಂಡು ಬಾಲಗಂಗಾಧರ ತಿಲಕರ ದೇಶಪ್ರೇಮಕ್ಕೆ ಕೈಜೋಡಿಸಿ ಹೆಗಲಾಗಿ ನಿಂತುಕೊಂಡರು. ಇದರಿಂದ ಬ್ರಿಟಿಷರಲ್ಲಿ ಮತ್ತಷ್ಟು ಭಯ ಹುಟ್ಟಿಕೊಳ್ಳಲು ಶುರುವಾಯಿತು. ಇದು ಸಮಸ್ತ ಭಾರತೀಯರ ಐಕ್ಯತೆಗಾಗಿ ಹುಟ್ಟಿಕೊಂಡ ಹಬ್ಬವಾಗಿತ್ತು. ಭಾರತೀಯ ಪರಂಪರೆಯ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ವಿವಿಧ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶ ಇದು ಹೊಂದಿತ್ತು. 1893ರಲ್ಲಿ ಆರಂಭವಾದ ಈ ಗಣೇಶ ಉತ್ಸವ 1896ರ ಹೊತ್ತಿಗೆ ರಾಷ್ಟ್ರವ್ಯಾಪಿ ಹರಡಿತ್ತು. ಇದು ರಾಷ್ಟ್ರೀಯ ಹಬ್ಬವಾಗಿತ್ತು. ವರ್ಷದಿಂದ ವರ್ಷಕ್ಕೆ ಗಣೇಶ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದ. ರಾಜ ಮಹಾರಾಜರ ಮನೆತನದಲ್ಲಿ ರಾಜ್ಯ ಗಾಂಭೀರ್ಯದವನಾಗಿದ್ದರೆ ಸಾಮಾನ್ಯರ ಮನೆಯಲ್ಲಿ ಸಾಮಾನ್ಯನಾಗಿ ಗಣೇಶ ಕುಳಿತುಕೊಂಡ. ಗಣೇಶ ಉತ್ಸವ ಹುಟ್ಟಿದ 3 ವರ್ಷದಲ್ಲಿ ಭಾರತೀಯ ಎಲ್ಲ ಜಾತಿ ಮತ ಧರ್ಮೀಯರು ಭೇದವಿಲ್ಲದೆ ಒಟ್ಟಿಗೆ ಸೇರಿ ರಾಷ್ಟ್ರವ್ಯಾಪ್ತಿಯಾಗಿ ಆಚರಿಸಲು ಶುರು ಮಾಡಿದರು. ಈ ಹಬ್ಬದ ಪರಿಣಾಮ ಎಷ್ಟರ ಮಟ್ಟಿಗೆ ಹೋಗಿತ್ತು ಗೊತ್ತೇ? ಯಹೂದಿಗಳು, ಪಾರ್ಸಿಗಳು, ಮುಸ್ಲಿಮರು ಕೂಡ ಅಲ್ಲದೆ ಭಾರತದಲ್ಲಿದ್ದ ಕೊನೆ ಕೊನೆಗೆ ಬ್ರಿಟಿಷ್ ಅಧಿಕಾರಿಗಳು, ರೆಸಿಡೆಂಟರು ಈ ಉತ್ಸವದಿಂದ ಹೊರತಾಗಿರಲಿಲ್ಲ. ಈ ಗಣೇಶ ಉತ್ಸವದಿಂದ ನೈತಿಕ ಉನ್ನತಿಗಾಗಿ ಹೊಸ ಮಾದರಿಯ ಕಾರ್ಯಕ್ರಮಗಳು ಹುಟ್ಟಿಕೊಂಡವು. ಹುದುಗಿರುವ ಎಷ್ಟೋ ಸಂಗತಿಗಳು ಬೆಳಕಿಗೆ ಬಂದವು, ಪ್ರಚಾರಕ್ಕೆ ಒಳಪಟ್ಟವು. 1893ರ ಹೊತ್ತಿನಲ್ಲಿ ಭಾರತೀಯ ಧಾರ್ಮಿಕತೆಯ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರು ಪರಿಚಯ ಮಾಡಿಕೊಟ್ಟರೆ ಸ್ವದೇಶದಲ್ಲಿ ತಿಲಕ್ಕರು ಪುನಶ್ಚೇತನಗೊಳಿಸಿದರು. ಧಾರ್ಮಿಕತೆಯ ಪ್ರತಿಬಿಂಬವಾದ ವೇದಗಳು, ಬ್ರಾಹ್ಮಣಕಗಳು, ಉಪನಿಷತ್ತುಗಳು, ರಾಮಾಯಣ ಮಹಾಭಾರತ ಮತ್ತು ಸಂಸ್ಕೃತ ಅಧ್ಯಯನ ಪುನರ್ ಆರಂಭಗೊಂಡವು. ಸಂತ ಮಹಾಂತರ ಜನಸೇವಕರ ಕೃತಿಗಳ ಅಧ್ಯಯನ ಮತ್ತು ಪುನರ್ ಪರಿಶೀಲನೆಗೊಂಡು ಉನ್ನತ ಮಟ್ಟಕ್ಕೆ ಏರಿದವು. ಈ ಧಾರ್ಮಿಕ ಉತ್ಸವದಲ್ಲಿ ದೇಶೀಯ ಕಲಾವಿದರಿಗೆ ಹೆಚ್ಚಿನ ಅವಕಾಶಗಳು ಒದಗಿ ಬರತೊಡಗಿದ್ದವು. ದೇಶದ ತುಂಬೆಲ್ಲ ಮನರಂಜನೆ ಮಾತ್ರವಲ್ಲದೆ ದೇಶಭಕ್ತಿಯ ಕಾರ್ಯಕ್ರಮಗಳು ಕೂಡ ಹೆಚ್ಚಾಗಿ ಹುಟ್ಟಿಕೊಂಡವು. ಹಾಡು ಮತ್ತು ನಾಟಕದಲ್ಲಿ ದೇಶಭಕ್ತಿಯನ್ನು ಉಕ್ಕಿಸುತ್ತಿದ್ದವು. ಭರತಖಂಡದ ಪುರಾಣ ಕಥೆಗಳು ವಿವಿಧ ಬಗೆಯ ರೂಪದಲ್ಲಿ ಪ್ರದರ್ಶನಗೊಂಡವು.
ಮಂದಗಾಮಿಯರ ಮತ್ತು ಆಂಗ್ಲೋ ಇಂಡಿಯನ್ ಪತ್ರಿಕೆಗಳ ಅರಚಾಟದ ನಡುವೆಯೂ ತಿಲಕರು ಆರಂಭಿಸಿದ ಗಣೇಶ ಹಬ್ಬದ ಉತ್ಸವವು ಮತ್ತಷ್ಟು ಶ್ರೀಮಂತಗೊಳ್ಳುತ್ತಲೇ ಹೋಯಿತು. ಆರಂಭದ ಹೊತ್ತಿಗೆ ಇದ್ದ ಮುಸ್ಲಿಂ ವಿರೋಧಗಳು ನಂತರ ಸಂಪೂರ್ಣ ಮಾಯವಾದವು. ತಿಲಕರು ಇಷ್ಟೆಲ್ಲವನ್ನು ಮಾಡಿದ್ದು ದೇಶೀಯರಲ್ಲಿ ಸ್ವಾವಲಂಬನೆಯನ್ನ ಉತ್ತೇಜಿಸುವುದಕ್ಕೆ, ಪ್ರತಿಯೊಬ್ಬರಲ್ಲಿಯೂ ದೇಶಾಭಿಮಾನವನ್ನ ಎಚ್ಚರಗೊಳಿಸುವುದಕ್ಕೆ, ಭಾರತೀಯರ ಮೇಲೆ ನಡೆಯುವ ಅತಿಕ್ರಮಣ ಆಕ್ರಮಣಕಾರಿಯ ದೌರ್ಜನ್ಯವನ್ನ ತಡೆಯುವುದಕ್ಕೆ. ಆದರೂ ಅವರ ಈ ನಿರಂತರ ಪ್ರಯತ್ನದ ಮೇಲೆ ಕೋಮು ಗಲಭೆಯ ಆಪಾದನೆಗಳನ್ನ ಬ್ರಿಟಿಷರು ಮತ್ತು ಮಂದಗತಿಯ ನಾಯಕ ಮಹಾಶಯರು ಹೇರುತ್ತಲೇ ಇದ್ದರು. ತಿಲಕರ ರಾಜಕೀಯ ವಿರೋಧಿಗಳ ಜೊತೆಗೆ ಆಂಗ್ಲೋ ಇಂಡಿಯನ್ ಪತ್ರಿಕೆಗಳು ಸೇರಿ ಅವರೊಬ್ಬ ಮುಸ್ಲಿಂ ಜನಾಂಗದ ಕಡು ವಿರೋಧಿ ಎಂದು, ಪುನಃ ಬ್ರಾಹ್ಮಣತ್ವಕ್ಕೆ ಪ್ರಾಧಾನ್ಯತೆಯನ್ನು ನೀಡುವರೆಂದು ಹೊಟ್ಟೆ ಕಿಚ್ಚಿನಿಂದ ಉರಿದುಕೊಳ್ಳುತ್ತಲೇ ಇದ್ದರು. ಹಿಂದೂಗಳು ಮತ್ತು ಮುಸ್ಲಿಮರು ಎಂದೂ ಹೊಂದಾಣಿಕೆಯಿಂದ ಇರಬಾರದು ಎನ್ನುವುದೇ ಬ್ರಿಟಿಷರ ಮುಖ್ಯ ಉದ್ದೇಶ ಆಗಿತ್ತು. ಹಿಂದೂ ಮುಸ್ಲಿಂ ಒಂದಾದರೆ ತಮ್ಮ ಬುಡಕ್ಕೆ ಪೆಟ್ಟು ಬೀಳುತ್ತದೆ ಎಂಬುದು ಖಚಿತವಾಗಿತ್ತು. ಅದರಿಂದಾಗಿಯೇ ಬ್ರಿಟಿಷರು ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ವೈರಿಗಳನ್ನಾಗಿಸುವ ಕುತಂತ್ರವನ್ನು ನಿರಂತರವಾಗಿ ಮಾಡುತ್ತಲೇ ಬಂದರು. ಅದರಲ್ಲೂ 1905 ಬಂಗಾಳ ವಿಭಜನೆ ಮಾಡಿ ಅಲ್ಪ ಮಟ್ಟದ ಯಶಸ್ಸು ಕೂಡ ಕಂಡರು. ಇಂಥ ನೀಚ ಕೃತ್ಯವನ್ನು ಬ್ರಿಟಿಷರು ಪದೇ ಪದೇ ಮಾಡುತ್ತಲೇ ಬಂದರು. ಅಂತಹ ಸಂಚಿನ ಪ್ರಸಂಗಗಳು ನಮ್ಮ ಮಂದಗಾಮಿಯರಿಗೆ ಅರ್ಥವಾಗಲೇ ಇಲ್ಲ ಬಿಡಿ. ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಭಾರತೀಯ ಜನಸಮೂಹ ಹೊಸದೊಂದು ಸಂಸ್ಕೃತಿಯನ್ನು ಹುಟ್ಟುಹಾಕಿದಾಗ ಅದನ್ನು ಬೆಳೆಸುವುದನ್ನು ಬಿಟ್ಟು ಅದರ ಉನ್ನತಿಯ ಮೇಲೆ ತಣ್ಣೀರು ಎರಚುವ ಕಾರ್ಯ ಮಾಡಿದ ಮಂದಗಾಮಿಗಳೆಲ್ಲರೂ ಸ್ವದೇಶ ಅಭಿಮಾನಿಗಳಾಗಿದ್ದರು. ಗಣೇಶ ಉತ್ಸವ ಮೊಹರಂ ಹಬ್ಬದ ಅನುಕರಣೆ ಎಂದು ತಿಲಕರು ಮುಸ್ಲಿಮರ ವಿರೋಧಿ ಎಂದು ಗುಲ್ಲೆಬ್ಬಿಸಿದರು. ಇಷ್ಟೆಲ್ಲ ಮಂದ ಬುದ್ಧಿಯವರು ಮಾಡಿದಾಗಲೂ ಕೂಡ ತಿಲಕರು ತಮ್ಮ ನಿಲುವನ್ನು ಎಂದಿಗೂ ಬದಲಿಸಲೇ ಇಲ್ಲ. ತಿಲಕರು ತಮ್ಮ ನಿಲುವನ್ನು ಬದಲಿಸದೆ ಟೀಕಾಕಾರರನ್ನು ತಿದ್ದಲು ಪ್ರಯತ್ನಿಸಿದರು. ಟೀಕಾಕಾರರಿಗೆ ಉತ್ಸವದಲ್ಲಿ ಭಾಗವಹಿಸಿ ಅದರ ತಪ್ಪು ಒಪ್ಪುಗಳನ್ನು ಬಿಚ್ಚು ಮಾತಿನಲ್ಲಿ ಪ್ರಾಮಾಣಿಕತೆಯಿಂದ ಚರ್ಚಿಸಿ ಉತ್ಸವವನ್ನು ಇನ್ನೂ ಉತ್ತಮಗೊಳಿಸಬೇಕೆಂದು ಸೂಚನೆ ನೀಡಿದರು. ದೂರದಲ್ಲಿ ಎಲ್ಲೋ ನಿಂತು ಟೀಕೆ ಮಾಡುವ ಅಸಡ್ಡೆ ಮಾತ್ರ ತಿಲಕರಿಗೆ ಇರಲೇ ಇಲ್ಲ. ತಿಲಕರು ನಿಜಕ್ಕೂ ದಿಟ್ಟರು ಮತ್ತು ನಿಷ್ಠುರರು ಆಗಿದ್ದರು. ಬ್ರಿಟಿಷರಿಗೆ ನೇರವಾಗಿಯೇ ಸವಾಲನ್ನು ಎಸೆದು ಶೆಡ್ಡು ಹೊಡೆದು ಬಿಡುತ್ತಿದ್ದರು. ತಿಲಕರು ಗಾಂಧಿಯವರ ಅಹಿಂಸಾ ಅಸಹಾಯಕಾರ ಚಳುವಳಿಯ ಟೀಕಾಕಾರರಾಗಿದ್ದರು. ಒಂದು ಕಾಲದಲ್ಲಿ ತೀವ್ರವಾದಿ ಕ್ರಾಂತಿಕಾರಿ ಎಂದು ಪರಿಗಣಿಸಲ್ಪಟ್ಟಿದ್ದರು. ನಂತರದ ವರ್ಷಗಳಲ್ಲಿ ಅವರು ಗಮನಾರ್ಹವಾಗಿ ಬದಲಾಗಿದ್ದರು. ಭಾರತವನ್ನು ಸ್ವತಂತ್ರಗೊಳಿಸಲು ಮಾತುಕತೆಗಳೇ ಹೆಚ್ಚು ಪರಿಣಾಮಕಾರಿ ಎಂಬುದರ ಬಗ್ಗೆ ಅವರಿಗೆ ಒಲವಿತ್ತು. ಆದರೂ ಸ್ವರಾಜ್ಯ ಮತ್ತು ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಜನಸಾಮಾನ್ಯರವರೆಗೆ ಕೊಂಡೊಯ್ದ ತಿಲಕರನ್ನ ಸ್ವಾತಂತ್ರ್ಯ ಚಳವಳಿಯ ಜನಕ ಎಂದು ಪರಿಗಣಿಸಲಾಗಿದೆ. ಭಾರತೀಯ ಸಂಸ್ಕೃತಿ, ಇತಿಹಾಸ ಹಾಗೂ ಧರ್ಮದ ಬಗ್ಗೆ ಲೇಖನಗಳಿಂದ ಲಕ್ಷಾಂತರ ಭಾರತೀಯರಿಗೆ ತಮ್ಮ ಭವ್ಯ ಪರಂಪರೆಯ ಅರಿವು ಮಾಡಿಕೊಟ್ಟು ಅವರ ಸ್ಮೃತಿಯಲ್ಲಿ ನಮ್ಮ ನಾಡಿನ ಬಗ್ಗೆ ಅಭಿಮಾನವನ್ನ ಮೂಡಿಸಿದರು. ತಿಲಕರನ್ನು ಭಾರತದ ರಾಜಕೀಯ ಹಾಗೂ ಆಧ್ಯಾತ್ಮಿಕ ನಾಯಕರನ್ನಾಗಿಯೂ, ಮಹಾತ್ಮ ಗಾಂಧಿಯವರನ್ನು ಇವರ ಉತ್ತರಾಧಿಕಾರಿಯಾಗಿಯೂ ಅನೇಕರು ಪರಿಗಣಿಸುತ್ತಾರೆ. 1920 ತಿಲಕರು ತೀರಿಕೊಂಡಾಗ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ 200,000 ಜನರಲ್ಲಿ ಒಬ್ಬರಾದ ಮಹಾತ್ಮ ಗಾಂಧಿಯವರು ತಿಲಕರನ್ನು ಆಧುನಿಕ ಭಾರತದ ಜನಕ ಎಂದು ಬಣ್ಣಿಸಿ ಹಾಡಿ ಹೊಗಳಿದ್ದಾರೆ. ಹತ್ತೊಂಬತ್ತು ತಿಲಕರು ಗ್ರಂಥವನ್ನ ಬರೆದು ಅದರಲ್ಲಿ ಖಗೋಳಶಾಸ್ತ್ರದ ಆಧಾರದ ಮೇಲೆ ವೇದಗಳನ್ನು ಧ್ರುವ ಪ್ರದೇಶಗಳಲ್ಲಿ ಮಾತ್ರವೇ ಸೃಷ್ಟಿಸಿರಲು ಸಾಧ್ಯ ಎಂದು
ವಾದಿಸುತ್ತಾರೆ. ಕೊನೆಯ ಮಂಜಿನ ಯುಗ ಶುರುವಾದ ಮೇಲೆ ಅಲ್ಲಿಂದ ದಕ್ಷಿಣದ ಕಡೆ ಸಾಗಿದ ಆರ್ಯರ ಮೂಲಕ ಅದು ದಕ್ಷಿಣ ದೇಶಗಳನ್ನು ಮುಟ್ಟಿತು ಎಂದು ಅವರು ಪ್ರತಿಪಾದಿಸುತ್ತಾರೆ. ವೇದಗಳ ಪ್ರಾಚೀನತೆಯ ಸಂಶೋಧನೆಗಳು ಎಂಬ ಪುಸ್ತಕದಲ್ಲಿ ವೇದ ಕಾಲದ ಜನರು ಕ್ರಿಸ್ತಪೂರ್ವ 4ನೇ ಸಹಸ್ರಮಾನದಷ್ಟು ಹಿಂದೆಯೇ ಭಾರತದಲ್ಲಿ ನೆಲೆಸಿದ್ದರು ಎಂದು ಖಗೋಳಶಾಸ್ತ್ರದ ಆಧಾರದ ಮೇಲೆ ಪ್ರತಿಪಾದಿಸುತ್ತಾರೆ. ತಿಲಕರ ಗೀತಾ ರಹಸ್ಯ ಅಥವಾ ಜೀವನ ಧರ್ಮಯೋಗ ಎಂಬ ಭಗವದ್ಗೀತೆಯ ತಾತ್ಪರ್ಯವು ಬಹಳ ಪ್ರಸಿದ್ಧವಾದ ಕೃತಿ. ಇನ್ನೊಂದು ವಿಶೇಷವೇನು ಗೊತ್ತೇ? ಅಂದು ಬಾಲಗಂಗಾಧರ್ ತಿಲಕರು ಆರಂಭಿಸಿದ ಗಣೇಶ ಉತ್ಸವ ಇಂದು ರಾಷ್ಟ್ರವ್ಯಾಪ್ತಿ ಮಾತ್ರ ಆಗಿರದೆ ಅಂತಾರಾಷ್ಟ್ರೀಯ ವ್ಯಾಪ್ತಿಯಾಗಿ ಹರಡಿಕೊಂಡಿದೆ. ಹೊರದೇಶದಲ್ಲಿದ್ದುಕೊಂಡೇ ಅದೆಷ್ಟೋ ಭಾರತೀಯರು ಗಣೇಶ ಉತ್ಸವವನ್ನು ಆಚರಿಸಿ ಆರಾಧಿಸುತ್ತಾರೆ. ಬಾಲಗಂಗಾಧರ ತಿಲಕರು ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರವಲ್ಲ, ಧಾರ್ಮಿಕ ಸಾಮರಸ್ಯ ಮೂಡಿಸಿದ ಧೀಮಂತ ನಾಯಕ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇವರ ಬಗ್ಗೆ, ಇವರ ಹೋರಾಟದ ಬಗ್ಗೆ ಅದೊಂದು ಭವ್ಯ ಚರಿತ್ರೆ. ಅದನ್ನು ಕೆಲವೇ ಕೆಲವು ಶಬ್ದಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಬಿಡಿ. ಬಾಲಗಂಗಾಧರ ತಿಲಕರು ಅವರ ಸಾಮಾಜಿಕ ಸುಧಾರಣೆಗಳು, ಅವರ ದಿಟ್ಟ ನಿಲುವುಗಳು, ಬಂಡೆಯಂತ ಎದೆಗಾರಿಕೆ ಮೂಲಕ ಲೋಕಮಾನ್ಯರಾಗಿ ಇಂದಿಗೂ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಪೂಜೆಗೊಳ್ಳುತ್ತಿದ್ದಾರೆ. ಅಂತಹ ಮಹಾನ್ ವೀರ ಪುರುಷರನ್ನು ಹೆತ್ತ ಭಾರತ ಮಾತೆ ನಿಜಕ್ಕೂ ಧನ್ಯಳು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಶ್ರೀಧರ್. ಸ್ವರಾಜ್ಯ हा माझा जन्मसिद्ध हक्क आहे आणि तो मी मिळवणारच. ಕರಾರೆ ರಾಷ್ಟ್ರಭಕ್ತಿ ನಿಸ್ವಾರ್ಥ ಕರಾರೆ ಏಕಜುಟಿನೆ ಕಾರ್ಯ ಕರಾಯ ದೇಶಾಚೆ ಯಾ ಸಾಥಿ ಬನಾ ಅನಸಾಥ ಕರಾರೆ ಮಾತೃಭೂಮಿ ಹಿ ಆಜ ಪುಕಾರೆ ಜಾಗೃತ ಹೋನ ಕಂಕಣ ಬಾಂಧು ದಿವಸ ರಾತ್ರ ಝಟನ್ಯಾಚೆ ಮಾತೇಚಾ ಪಾಯಾಶಿ ಹೇ ಅರ್ಪಣ ಪ್ರಾಣಾಚೆ ಹೇಳೂ ಯಾ ಋಣ ಆಮಾ ಹಾ ಜನ್ಮ ಲಾಭಲ ತ್ಯಾಚೆ ಘೇವೂ ಹೇ ಬೃದಹಾತಿ ಆಸೆ ತು ಸಿಂಧು ನವ ಹಿಂದೂ ವಜ್ರಮುಖಿನಿ ಕಾತಳಬೇದು ಸೀಮಾನ ಕುಠಲಿ ಹುಂಕಾರ ಅಸಾ ಗಗನಾಲ ಛೇದು ಧಾಮ ನಿಶ್ಚಯ ದುರ್ದಮ್ಯ ಆಮುಚಿ ಇಚ್ಛಾ ಶಕ್ತಿ ಹೃದಯ ಪೋಲಾದಿ ನಾ ಸೋಡಿ ಕದಿ ರಾಷ್ಟ್ರಭಕ್ತಿ ಮಾತೇ ಚ ಪಾಯಾಶಿ ಹೇ ಅರ್ಪಣ ಪ್ರಾಣಾಚೆ ಹೇಳು ಯಾರುಣ ಆಮ ಆ ಜನ್ಮ ಲಾಭಲ ತಾಚೆ ಘೇವೂ ಹೇ ಬ್ರಿದಹಾತಿ ಆಸೆ ತು ಸಿಂಧು ನವ ಹಿಂದೂ ಸ್ವರಾಜ್ಯ.